ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡಿಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಪಂಚದ ಅತ್ಯಂತ ಡೇಂಜರಸ್ ಜೈಲುಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಇನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಈ ಜೈಲುಗಳಿಗೆ ಒಬ್ಬರು ಕೈದಿಯಾಗಿ ಒಳ ಹೋದರೆ ಮತ್ತೆ ಅವರು ವಾಪಸ್ ಜೀವಂತವಾಗಿ ಹೊರ ಬರ್ತಾರೆ ಅನ್ನೋ ಯಾವುದೇ ನಂಬಿಕೆ ಇರೋದಿಲ್ಲ. ಅಷ್ಟೊಂದು ಡೇಂಜರಸ್ ಆಗಿರುತ್ತೆ ಈ ಜೈಲುಗಳು, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ. ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಮೊದಲನೇದು ಕ್ಯಾಂಪ್ 22. ಸೊ ಪ್ರಪಂಚದ ಅತ್ಯಂತ ಡೇಂಜರಸ್ ಜೈಲುಗಳ ಲಿಸ್ಟ್ನಲ್ಲಿ ಕ್ಯಾಂಪ್ 22 ಮೊದಲನೇ ಸ್ಥಾನದಲ್ಲಿದೆ. ಇನ್ನು ಈ ಜೈಲು ಉತ್ತರ ಕೊರಿಯಾ ದೇಶದಲ್ಲಿದೆ. ಸೊ ಉತ್ತರ ಕೊರಿಯಾದ ಸರ್ವಾಧಿಕಾರಿಯಾದ ಕಿಮ್ ಜಾಂಗ್ ಉನ್ರವರ ಕ್ರೂರತ್ವದ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಉತ್ತರ ಕೊರಿಯಾದಲ್ಲಿ ಕಿಮ್ ಜಾಂಗ್ ಹೆಸರಿನ ಮತ್ತೊಬ್ಬ ನಾಯಕ ಕೂಡ ಇದ್ದ. ಈತನೇ 1965 ಕ್ಯಾಂಪ್ 22 ಜೈಲನ್ನು ನಿರ್ಮಿಸಿದ್ದ. ಮತ್ತು ಈ ಜೈಲಿನಲ್ಲಿ ಸುಮಾರು 50,000 ಹೆಚ್ಚಿನ ಕೈದಿಗಳಿದ್ದಾರೆ. ಸೊ ಕೈದಿಗಳ ಸಂಖ್ಯೆಯಿಂದ ಇಕ್ಕಟ್ಟಾಗಿರುವ ಈ ಜೈಲಿನಲ್ಲಿ ಸ್ಥಳಕ್ಕಾಗಿಯೇ ಕೊಲೆಗಳು ನಡೆಯುತ್ತವಂತೆ. ಮತ್ತು ಇಲ್ಲಿನ ಕೈದಿಗಳನ್ನು ರಾಸಾಯನಿಕಗಳನ್ನು ಬಳಸಿ ಕೊಲ್ಲಲಾಗುತ್ತೆ ಅನ್ನುವ ವರದಿ ಕೂಡ ಇದೆ. ಮತ್ತು ಕಿಮ್ ಜಾಂಗ್ ಉನ್ರವರ ಸರ್ಕಾರವನ್ನು ಯಾರು ವಿರೋಧಿಸ್ತಾರೋ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಗುಂಡಿಕ್ಕಿ ಕೊಲ್ಲಲಾಗುತ್ತೆ. ಎರಡನೇದು ಗೀತ್ರಾಮ ಸೆಂಟ್ರಲ್ ಜೈಲ್. ಸೊ ರುವಾಂಡಾದ ಗೀತ್ರಾಮ ಸೆಂಟ್ರಲ್ ಜೈಲ್ ಅತ್ಯಂತ ಡೇಂಜರಸ್ ಜೈಲುಗಳ ಲಿಸ್ಟ್ನಲ್ಲಿ ಎರಡನೇ ಸ್ಥಾನದಲ್ಲಿದೆ. ಇನ್ನು ಈ ಜೈಲ್ನ ಪ್ರಪಂಚದ ಅತ್ಯಂತ ಕ್ರೂರವಾದ ಜೈಲ್ ಅಂತಲೇ ಹೇಳಲಾಗುತ್ತೆ. ಮತ್ತು ಈ ಜೈಲಿನಲ್ಲಿ ಕೇವಲ 600 ಕೈದಿಗಳಿಗೆ ಮಾತ್ರ ಸ್ಥಳಾವಕಾಶವಿದೆ. ಆದರೆ ಇಲ್ಲಿ ಸುಮಾರು 6,000 ಹೆಚ್ಚಿನ ಕೈದಿಗಳನ್ನು ಬಂಧಿಸಲಾಗಿದೆ. ಮತ್ತು ಆಹಾರದ ಕೊರತೆಯಿಂದ ಇಲ್ಲಿನ ಕೈದಿಗಳು ಪರಸ್ಪರ ಹೊಡೆದಾಡಿಕೊಳ್ತಾರೆ. ಮತ್ತು ಸತ್ತ ಕೈದಿಗಳನ್ನು ಇಲ್ಲಿನ ಕೈದಿಗಳು ತಿನ್ನುತ್ತಾರೆ ಅನ್ನುವ ಮಾತು ಕೂಡ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಗೊತ್ತಿಲ್ಲ. ಆದರೆ ಗೀತ್ರಾಮ ಸೆಂಟ್ರಲ್ ಜೈಲ್ ಮಾತ್ರ ಯಾವಾಗಲೂ ಉದ್ವಿಗ್ನ ಪರಿಸ್ಥಿತಿಯಲ್ಲೇ ಇರುತ್ತೆ. ಮೂರನೇದು ಅಲ್ ಹಯರ್ ಜೈಲ್. ಸೊ ಸೌದಿ ಅರೇಬಿಯಾದಲ್ಲಿರುವ ಈ ಅಲ್ ಹಯರ್ ಜೈಲ್ ಅತ್ಯಂತ ಡೇಂಜರಸ್ ಜೈಲುಗಳ ಲಿಸ್ಟ್ನಲ್ಲಿ ಮೂರನೇ ಸ್ಥಾನದಲ್ಲಿದೆ. ಇನ್ನು ಈ ಜೈಲಿನಲ್ಲಿರುವ ಕೈದಿಗಳನ್ನು ಚಿತ್ರಹಿಂಸೆ ಮಾಡಿ ಶಿಕ್ಷೆ ಕೊಡಲಾಗುತ್ತೆ. ಮತ್ತು 2002 ಇಲ್ಲಿನ ಅಧಿಕಾರಿಗಳು ಜೈಲಿನ ಸೆಲ್ಗಳಿಗೆ ಬೆಂಕಿ ಹಚ್ಚಿದ್ರು. ಇದರಿಂದ 200 ಹೆಚ್ಚಿನ ಕೈದಿಗಳು ಸಾವನ್ನಪ್ಪಿದ್ರು ಅಂತ ಹಲವು ಮಾಧ್ಯಮಗಳು ವರದಿ ಮಾಡಿತ್ತು. ಸೊ ಸೌದಿ ಅರೇಬಿಯಾದ ಈ ಜೈಲ್ನ ಕೂಡ ಪ್ರಪಂಚದ ಮೋಸ್ಟ್ ಡೇಂಜರಸ್ ಜೈಲು ಅಂತ ಪರಿಗಣಿಸಲಾಗುತ್ತೆ. ನಾಲ್ಕನೇದು ಬ್ಯಾಂಕ್ ವ್ಯಾಂಗ್ ಸೆಂಟ್ರಲ್ ಜೈಲ್. ಸೊ ಥೈಲ್ಯಾಂಡ್ನಲ್ಲಿರುವ ಈ ಬ್ಯಾಂಕ್ ವ್ಯಾಂಗ್ ಸೆಂಟ್ರಲ್ ಜೈಲ್ ಅತ್ಯಂತ ಡೇಂಜರಸ್ ಜೈಲುಗಳ ಲಿಸ್ಟ್ನಲ್ಲಿ 4ನೇ ಸ್ಥಾನದಲ್ಲಿದೆ. ಇಲ್ಲಿನ ಕೈದಿಗಳಿಗೆ ರಾಸಾಯನಿಕಗಳಿಂದ ಶಿಕ್ಷಿಸಲಾಗುತ್ತೆ. ಮತ್ತು ಮರಣ ದಂಡನೆಗೆ ಗುರಿಯಾದ ಕೈದಿಗಳನ್ನು ಕಬ್ಬಿಣದ ಸರಪಳಿಗಳಿಂದ ಕಟ್ಟೆ ಹಾಕಿ ಒಂದು ಬೋನ್ನಲ್ಲಿ ಇಡಲಾಗುತ್ತೆ. ಹಾಗೂ ಮರಣ ದಂಡನೆಗೆ ಗುರಿಯಾದ ಕೈದಿಗಳ ತಲೆ ಕತ್ತರಿಸುವ ಮುಖಾಂತರ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಲಾಗುತ್ತಿತ್ತು. ಆದರೆ ಈಗ ನೇಣಿಗೇರಿಸುವುದು ಅಥವಾ ರಾಸಾಯನಿಕಗಳನ್ನು ಬಳಸಿ ಶಿಕ್ಷೆ ಕೊಡಲಾಗುತ್ತೆ. ಐದನೇದು ಲಾಸ್ ಆಂಟೆ ಜೈಲ್. ಸೊ ಫ್ರಾನ್ಸ್ನಲ್ಲಿರುವ ಲಾಸ್ ಆಂಟೆ ಜೈಲು ಪ್ರಪಂಚದ ಅತ್ಯಂತ ಡೇಂಜರಸ್ ಜೈಲುಗಳ ಲಿಸ್ಟ್ನಲ್ಲಿ 5ನೇ ಸ್ಥಾನದಲ್ಲಿದೆ. ಸೊ ಫ್ರಾನ್ಸ್ ರಾಜಧಾನಿಯಾಗಿರುವ ಪ್ಯಾರಿಸ್ನಲ್ಲಿರುವ ಈ ಜೈಲ್ನ ಆತ್ಮಹತ್ಯಾ ಜೈಲು ಅಂತಲೇ ಕರೆಯಲಾಗುತ್ತೆ. ಯಾಕಂದರೆ ಇಲ್ಲಿನ ಕೈದಿಗಳು ಹೆಚ್ಚಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದ್ರಿಂದ ಈ ಜೈಲ್ಗೆ ಆ ಹೆಸರು ಬಂದಿದೆ. ಮತ್ತು ಈ ಜೈಲ್ನ ಅಧಿಕಾರಿಗಳು ಅಲ್ಲಿನ ಕೈದಿಗಳಿಗೆ ಚಿತ್ರಹಿಂಸೆಯನ್ನು ಕೊಡ್ತಾರೆ ಅನ್ನುವ ಆರೋಪವಿದೆ. ಮತ್ತು ಅವರು ಕೊಡುವ ಚಿತ್ರಹಿಂಸೆಯನ್ನು ತಾಳಲಾರದೆ 1990 ಇಲ್ಲಿನ 100 ಹೆಚ್ಚಿನ ಕೈದಿಗಳು ಜೈಲಿನಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆದ್ದರಿಂದ ಇದು ಕೂಡ ಮೋಸ್ಟ್ ಡೇಂಜರಸ್ ಜೈಲ್ ಆಗಿ ಉಳಿದುಕೊಂಡಿದೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.